ಲೋಕಸಭಾ ಕ್ಷೇತ್ರವಾರು ಬಿಜೆಪಿ ಸಭೆಯಲ್ಲಿ ಟಿಕೆಟ್ನ ಗದ್ದಲ ಮುಂದುವರಿತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಲೋಕಸಭೆ ಕ್ಷೇತ್ರಗಳ ವಾರು ಇದೀಗ ಬಿಜೆಪಿಯಲ್ಲಿ ಟಿಕೆಟ್ಗೆ ಸಂಬಂಧಪಟ್ಟಂತೆ ಅಸಮಾಧಾನ ಮುಂದುವರಿತಾ ಇದೆ. ಅದೇ ರೀತಿಯಾಗಿ ಉಡುಪಿ ಚಿಕ್ಕಮಗಳೂರು ಈ ಕ್ಷೇತ್ರಗಳಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡುವುದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಂದ ಶೋಭಾಗೆ ಟಿಕೆಟ್ ನೀಡದಂತೆ ಒತ್ತಡ ಕೂಡ ಹಾಕಲಾಗ್ತಾ ಇದೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಇಲ್ಲವಾದರೆ ಪಕ್ಷಕ್ಕೆ ಸಮಸ್ಯೆ ಎದುರಾಗಬಹುದು ಅಂತ ನಾಯಕರು ಹೇಳ್ತಾ ಇದ್ದಾರೆ. ಚಿಕ್ಕಮಗಳೂರು ಉಡುಪಿ ಬಿಜೆಪಿ ನಾಯಕರಿಂದ ಶೋಭಾ ಸ್ಪರ್ಧೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತಿನ ಕ್ಷೇತ್ರವಾರು ಸಭೆಗೆ ಶೋಭಾ ಕರಂದ್ಲಾಜೆ ಗೈರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡಬಾರದು ಅನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಕೇವಲ ಒಂದು ಕ್ಷೇತ್ರ ಮಾತ್ರವಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ನೀಡಬಾರದು, ಅದೇ ರೀತಿಯಾಗಿ ಕೇಂದ್ರ ಸಚಿವ ಸ್ಥಾನವನ್ನು ಹೊಂದಿರೋರಿಗೂ ಕೂಡ ಟಿಕೆಟ್ ನೀಡಬಾರದು ಅನ್ನುವಂತಹ ಬೇಡಿಕೆ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆಯವರಿಗೂ ಕೂಡ ಟಿಕೆಟ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ, ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಬೇರೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಇವತ್ತು ನಡೀತಿರುವಂತಹ ಬಿಜೆಪಿಯ ಸಭೆಯಲ್ಲಿ, ಅಂದ್ರೆ ಇವತ್ತು ನಾಲ್ಕು ಪಕ್ಷಗಳ ಸಭೆ ನಡೀತಾ ಇದೆ. ಲೋಕಸಭಾ ಕ್ಷೇತ್ರಗಳ ಸಭೆಯ ಸಂಬಂಧಪಟ್ಟ ಹಾಗೆ ನಾಲ್ಕು ವಲಯವಾರು ಸಭೆ ನಡೀತಿದೆ. ಇದರಲ್ಲಿ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರ ಅಭಿಪ್ರಾಯ ಆಲಿಸುವಂತಹ ಸಂದರ್ಭದಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಯನ್ನ ಅವಲೋಕನಕ್ಕೆ ತೆಗೆದುಕೊಂಡು ಶೋಭಾ ಕರಂದ್ಲಾಜೆ ಅವರು ಇಲ್ಲಿಯ ಸ್ಪರ್ಧಾಕಾಂಕ್ಷಿಗಳು ಅನ್ನುವಂತಹ ವಿಚಾರಕ್ಕೆ ಬಂದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡುವುದು ಬೇಡ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಈಗಾಗಲೇ ಈ ಕ್ಷೇತ್ರದಿಂದ ಪ್ರಮೋದ್ ಮಧುರಾಜ್, ಯುವರಾಜ್ ಹಾಗೆ ಸಿಟಿ ರವಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿರೋದ್ರಿಂದಾಗಿ ಇವರ ಒತ್ತಡದ ಅಥವಾ ಇವರ ಕಾರ್ಯಕರ್ತರ ವಲಯದಿಂದ ಅಂತದೊಂದು ಅಭಿಪ್ರಾಯ ರೂಪಿದೆ ಅನ್ನುವಂತಹ ಮಾತು ಕೂಡ ತಿಳಿಬರ್ತಾ ಇದೆ. ಅದರ ಜೊತೆಗೆ ಹೆಚ್ಚಾಗಿ ಶೋಭಾ ಕರಂದ್ಲಾಜೆ ಅವರು ಕೂಡ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರೆ ಅನ್ನುವಂತಹ ಮಾತೊಂದಿದೆ. ಇವೆರಡರ ನಡುವಲ್ಲೂ ಅವರ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿಯುವುದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ವ್ಯಕ್ತವಾಗ್ತಿರೋದು ಬಹುತೇಕ ಹೌದು ಅನ್ನುವಂತಹ ಸನ್ನಿವೇಶಕ್ಕೆ ಬಂದಿದೆ. ಆ ಸಭೆಯಲ್ಲಿ ಬಹುತೇಕ ಕಾರ್ಯಕರ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಿಂದ ಒಂದು ವೇಳೆ ಜಯಪ್ರಕಾಶ್ ಹೆಗಡೆ ಅವರನ್ನ ಕಣಕ್ಕಿಡುತ್ತಿರುವುದು ಬಹುತೇಕ ಪಕ್ಕ ಅನ್ನುವಂತದ ಮಾಹಿತಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅಂತಹ ನಾಯಕನ ವಿರುದ್ಧ, ಅಂದ್ರೆ ನಮ್ಮ ಪಕ್ಷದಲ್ಲಿ ಇದ್ದು ಹೋದಂತವರ ಲೆಕ್ಕಾಚಾರದಲ್ಲಿರುವಂತವರಿಗೂ ಈಗ ಕ್ಷೇತ್ರದ ಕಡೆ ಬರದೆ ಅನಿರೀಕ್ಷಿತವಾಗಿ ಅವಕಾಶವನ್ನು ತುಂಬಿಕೊಳ್ಳುವಂತ ಸನ್ನಿವೇಶ ಬಂದಾಗ ಯಾಕೆ ಈ ರೀತಿ ಆಗುತ್ತೆ ಅನ್ನುವಂತ. ಓಕೆ, ಧನ್ಯವಾದಗಳು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.